ಸಾಸಿವೆ ಎಣ್ಣೆ ಬಗ್ಗೆ ನೀವು ಯಾವತ್ತಾದರೂ ಕೇಳಿದ್ದೀರಾ? ಇವತ್ತಿನ ಈ ವಿಡಿಯೋನಲ್ಲಿ ಸಾಸಿವೆ ಎಣ್ಣೆ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾನು ನಿಮ್ಮ ಜೊತೆ ಹಂಚ್ಕೊಳ್ತೀನಿ. ವಿಡಿಯೋ ನೋಡಿದ ಮೇಲೆ ನಿಮಗೆ ಆಶ್ಚರ್ಯ ಆಗೋದಂತೂ ಗ್ಯಾರಂಟಿ. ನಮಸ್ತೆ, ನಾನು ನಿಮ್ಮ ಲತಾ. ವೆಜ್ ರೆಸಿಪೀಸ್ ಆಫ್ ಕರ್ನಾಟಕದ ಭಾನುವಾರದ ಸಂಚಿಕೆಗೆ ನಿಮಗೆಲ್ಲರಿಗೂ ಸ್ವಾಗತ. ಸಾಸಿವೆ ಎಣ್ಣೆ ಮೂಲತಃ ಉಷ್ಣವನ್ನು ಉಂಟು ಮಾಡುತ್ತೆ ದೇಹದಲ್ಲಿ. ಹಾಗಾಗಿ ವಾತಾವರಣದ ವ್ಯತ್ಯಾಸದಿಂದ ಆಗುವಂತಹ ಶೀತ, ಜ್ವರ, ಕಫ ಇತ್ಯಾದಿಯನ್ನು ನಾವು ಸಾಸಿವೆ ಎಣ್ಣೆನ ಪ್ರತಿನಿತ್ಯ ನಿಯಮಿತವಾಗಿ ಸೇವಿಸೋ ಮೂಲಕ ತಡೆಗಟ್ಟಬಹುದು. ಅಷ್ಟು ಮಾತ್ರ ಅಲ್ಲ, ಈ ಫಂಗಲ್ ಇನ್ಫೆಕ್ಷನ್ನು ಅಥವಾ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಏನಾದರೂ ಇದ್ದರೆ ನಮ್ಮ ದೇಹದಲ್ಲಿ ಅದನ್ನು ಹೊಡೆದೋಡ್ಸೋದಕ್ಕೆ ಸಹ ಸಾಸಿವೆ ಎಣ್ಣೆ ಸಹಾಯ ಮಾಡುತ್ತೆ. ಸಾಸಿವೆ ಎಣ್ಣೆನ ಒಂದು ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡು ಜಾಯಿಂಟ್ಗಳಿಗೆ ಅಥವಾ ಕೀಲಿಗಳಿಗೆ ಹಚ್ಚೋದ್ರಿಂದ ಹಾಗೂ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಬಿಸಿ ನೀರಲ್ಲಿ ಸ್ನಾನ ಮಾಡೋದ್ರಿಂದ ನಿಧಾನಕ್ಕೆ ನೋವು ಅಥವಾ ಉರಿಯೂತ ಏನಿರುತ್ತಲ್ಲ ಅದನ್ನು ಕಡಿಮೆ ಮಾಡ್ಬೋದು. ಸಾಸಿವೆ ಎಣ್ಣೆಯ ಈ ನೋವು ನಿವಾರಕ ಗುಣದಿಂದಾಗಿ ಆಯುರ್ವೇದದಲ್ಲಿ ಯಾವುದೇ ರೀತಿಯ ಮಸಾಜು ಅಂಥದಕ್ಕೆಲ್ಲ ಬಹುಮುಖ್ಯವಾಗಿ ಸಾಸಿವೆ ಎಣ್ಣೆನ ಸಹ ಬಳಸ್ತಾರೆ. ಇಷ್ಟು ಮಾತ್ರ ಅಲ್ಲ, ಸಾಸಿವೆ ಎಣ್ಣೆ ಮಾಯಿಶ್ಚರೈಸರ್ ಥರ ಕೆಲಸ ಮಾಡುತ್ತೆ. ನಾವೀಗ ಅಂಗಡಿಯಿಂದೆಲ್ಲ ಕಾಸ್ಟ್ಲಿ ಕ್ರೀಮ್ಗಳನ್ನೆಲ್ಲ ತಂದು ಹಚ್ಕೊಳ್ತೀವಲ್ಲ, ಅದೇನೂ ಬೇಕಾಗಿಲ್ಲ. ಒಂದು ಸ್ವಲ್ಪನೇ ಸ್ವಲ್ಪ ಸಾಸಿವೆ ಎಣ್ಣೆನ ತೊಗೊಂಡು ಹೀಗೆ ಮೈಗೆ ಅಥವಾ ಕೈಗೆ ಕಾಲಿಗೆಲ್ಲ ಹಚ್ಕೊಂಡ್ರೆ ಒಡೆದಿರುವಂತಹ ಕೈಕಾಲು ಅಥವಾ ಹಿಮ್ಮಡಿಯೆಲ್ಲ ಸರಿಯಾಗುತ್ತೆ. ಜೊತೆಗೆ ತುಟಿಗಳು ಒಡೆದಿದ್ರೆ ಅದಕ್ಕೆ ಸಹ ನಾವು ಸಾಸಿವೆ ಎಣ್ಣೆನ ಹಚ್ಚೋದ್ರಿಂದ ಒಳ್ಳೆ ಫಲಿತಾಂಶವನ್ನು ಕಂಡುಕೊಳ್ಬೋದು. ಉತ್ತರ ಭಾರತದಲ್ಲಿ ತಲೆತಲಾಂತರದಿಂದ ನಿತ್ಯದ ಅಡುಗೆಗಳಲ್ಲಿ ಸಾಸಿವೆ ಎಣ್ಣೆನ ಬಳಸೋ ಪದ್ಧತಿ ರೂಢಿಯಲ್ಲಿದೆ. ಅವರು ಸಾಧಾರಣ ಹೆಚ್ಚಿನ ಅಡುಗೆಗೆ ಸಾಸಿವೆ ಎಣ್ಣೆ ಬಳಸ್ತಾರೆ, ಯಾಕಂದರೆ ಅದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತ ಹೇಳಿ. ಅಷ್ಟು ಮಾತ್ರ ಅಲ್ಲ, ನಾವು ಉಪ್ಪಿನಕಾಯಿ ಮಾಡುವಾಗ ಉಪ್ಪಿನಕಾಯಿಗೆ ಒಂದು ಸ್ವಲ್ಪ ಸಾಸಿವೆ ಎಣ್ಣೆನ ಸೇರಿಸಿದ್ರೆ ಉಪ್ಪಿನಕಾಯಿ ಬೇಗ ಹಾಳಾಗೋದು ಇಲ್ಲ, ತುಂಬ ಒಂಥರ ಒಳ್ಳೆ ರುಚಿನೂ ಬರುತ್ತೆ, ತುಂಬ ಆರೋಗ್ಯಕರವಾಗಿ ಕೂಡ ಬದಲಾಗುತ್ತೆ. ಎಣ್ಣೆನಲ್ಲಿ ಒಂದು ಸ್ವಲ್ಪ ಸಾಸಿವೆ ಅಥವಾ ಮೆಂತೆ ಈ ಥರ ಏನಾದರೂ ಕಾಯಿಸಿ ಆಮೇಲೆ ಅಂದರೆ ಒಗ್ಗರಣೆ ಥರ ಮಾಡಿ ಒಂದು ಸ್ವಲ್ಪ ಬಿಸಿ ಆರಿದ ಮೇಲೆ ಉಪ್ಪಿನಕಾಯಿಗೆ ಹೀಗೆ ಹಾಕಿ ಕಲಸಿದ್ರಾಯ್ತು. ಅಂದರೆ ನೀವು ಮಾಮೂಲಿ ಉಪ್ಪಿನಕಾಯಿ ಮಾಡೋ ಥರನೇ ಮಾಡಿ ಕೊನೆಯಲ್ಲಿ ಒಂದು ಸ್ವಲ್ಪ ಎಣ್ಣೆನಲ್ಲಿ ಈ ರೀತಿ ಒಗ್ಗರಣೆ ಮಾಡಿ ತಣ್ಣಗಾದ ಮೇಲೆ ಸೇರಿಸಿದ್ರೆ ಸಾಸಿವೆ ಎಣ್ಣೆ ಹಾಕಿರುವಂತಹ ಉಪ್ಪಿನಕಾಯಿ ತಯಾರಾಗುತ್ತೆ. ಇನ್ನು ಒಳ್ಳೆ ಕ್ವಾಲಿಟಿ ಅಂದರೆ ಒಳ್ಳೆ ಸಾಸಿವೆ ಎಣ್ಣೆನ ಬಳಸೋದು ತುಂಬ ಮುಖ್ಯ. ನಾನಿಲ್ಲಿ ವಿಜಯಲಕ್ಷ್ಮಿ ಆಗ್ರೋ ಅವರ ದೋಸ್ತ್ ಅನ್ನೋ ಮಸ್ಟರ್ಡ್ ಆಯಿಲನ್ನು ಬಳಸ್ತಾ ಇದ್ದೀನಿ. ಇದೊಂದು ಕೋಲ್ಡ್ ಪ್ರೆಸ್ಡ್ ಅಥವಾ ಕಚ್ಚಿಗನಿ ಅಂತಾರೆ ಆ ಮಸ್ಟರ್ಡ್ ಆಯಿಲ್ ಆಗಿದ್ದು. ನಿಮಗೆ ಪ್ಯೂರ್ ಅಂದರೆ ಹೇಗೆ ಗೊತ್ತಾಗುತ್ತೆ ಅಂತಂದರೆ ಒಳ್ಳೆ ಕಟುವಾದ ಸಾಸಿವೆ ವಾಸನೆ ಇರಬೇಕು, ಹಾಗಿದ್ದರೆ ಅದು ಶುದ್ಧವಾದ ಸಾಸಿವೆ ಎಣ್ಣೆ ಅಥವಾ ಮಸ್ಟರ್ಡ್ ಆಯಿಲ್ ಅಂತ ಲೆಕ್ಕ. ಇನ್ನು ಸಾಸಿವೆ ಎಣ್ಣೆ ಇದೆಯಲ್ಲ, ಇದರಲ್ಲಿ ಆ್ಯಂಟಿ ಫಂಗಲ್ ಆ್ಯಂಟಿ ಬ್ಯಾಕ್ಟೀರಿಯಲ್ ಗುಣಗಳಿರೋದ್ರಿಂದ ನಾನು ಆಗಲೇ ಹೇಳಿದೆ ಅಲ್ವಾ, ಅದಿರೋದ್ರಿಂದ ನಾವು ಈ ರೀತಿ ತಲೆಬುರುಡೆಗೆ ಲೈಟಾಗಿ ಅದನ್ನು ಹಚ್ಚೋದು ಅಥವಾ ಮುಖಕ್ಕೆ ಚೆನ್ನಾಗಿ ಹೀಗೆ ಹಚ್ಚಿ ಮಸಾಜ್ ಮಾಡೋದು ಆ ಥರ ಮಾಡೋದ್ರಿಂದ ಡ್ಯಾಂಡ್ರಫ್ ಆಗಲಿ ಅಥವಾ ಮುಖದಲ್ಲಿ ಏನಾದರೂ ಕಪ್ಪು ಕಲೆ ಮೊಡವೆಯಿಂದ ಆಗಿರೋ ಕಲೆ ಎಲ್ಲ ಇದ್ದರೆ ಅಂಥದ್ದು ಸಹ ಹೋಗಿಸ್ಕೊಳ್ಳೋದಕ್ಕೆ ತುಂಬ ಸಹಾಯ ಮಾಡುತ್ತೆ. ಸಾಸಿವೆ ಎಣ್ಣೆನ ನಿಯಮಿತವಾಗಿ ತಿನ್ನೋದ್ರಿಂದ ಗ್ಯಾಸು, ಅಜೀರ್ಣ ಅಂಥ ಸಮಸ್ಯೆಗಳು, ಮಲಬದ್ಧತೆ ಸಮಸ್ಯೆ ಅಥವಾ ಹೊಟ್ಟೆಗೆ ಲೈಟಾಗಿ ಎಣ್ಣೆ ಹಾಕಿ ಸಾಸಿವೆ ಎಣ್ಣೆ ಹಾಕಿ ಮಸಾಜ್ ಮಾಡೋದ್ರಿಂದ ಮಲಬದ್ಧತೆ ಏನಾದರೂ ಇದ್ದರೆ ಅದೆಲ್ಲ ಸರಿಯಾಗುತ್ತೆ. ಹೃದಯದ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಅಂತಂತಾರೆ. ಇಷ್ಟು ಮಾತ್ರ ಅಲ್ಲ, ಸಾಸಿವೆ ಎಣ್ಣೆಯಲ್ಲಿ ನಾನು ಓದಿ ತಿಳ್ಕೊಂಡಿರೋ ಪ್ರಕಾರ ಅನೇಕ ಉಪಯೋಗಗಳಿದೆ. ನೀವು ಸಾಧ್ಯ ಆದರೆ ಸಾಸಿವೆ ಎಣ್ಣೆನ ಉಪಯೋಗಿಸಿ ನೋಡಿ. ನಿಮಗೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.